ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ಗೆ ಹೇಳಿದೆ, ಸರ್ ನಾವೆಲ್ಲ ಒಂದು ಗೆಟ್ ಟುಗೆದರು, ತುಂಬ ಸತಿ ನಾನು ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿದ್ದೆ, ರಿಲೀಸ್ ಡೇಟು 17 ಮಾರ್ಚ್ ನಮ್ಮ ಕನ್ನಡಿಗರ ದೈವ ದೇವರು ಅಂತಲೇ ಕರಿಬೋದು, ಶ್ರೀ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ದಿನದಂದು ನಮ್ಮ ಕಬ್ಜಾ ಸಿನಿಮಾನ ಬಿಡುಗಡೆ ಮಾಡೋದು ನಮ್ಮ ಚಿತ್ರತಂಡದ ಪುಣ್ಯ. ಹಾಗೂ ಎಷ್ಟೋ ಸತಿ ಸೆಟ್ಗೆ ತಾನಾಗೆ ಬಂದು ಉರಿದುಂಬಿಸ್ತಾ ಇದ್ರು, ಚಂದ್ರು ಏನು ಮಾಡ್ತಾ ಇದೀಯ, ಎಷ್ಟು ಖರ್ಚು ಮಾಡ್ತಾ ಇದೀಯ, ಏನಾಗ್ತಿದೆ, ಓ ಏನು ಮೇಕಿಂಗು ಅಂತ ಇದ್ದಕ್ಕಿದ್ದಂಗೆ ನೈಟ್ ಶೂಟ್ ಮಾಡ್ತಾ ಇದ್ವಿ ಮಿನರೋಮಿನಲ್ಲಿ. ಸಾಕಷ್ಟು ಸತಿ ಬಂದುಬಿಟ್ಟು ನನ್ನ ಮಾನಿಟರ್ ಪಕ್ಕ ಕೂತೆಲ್ಲ ಸಪೋರ್ಟ್ ಮಾಡೋರು, ಹುಷಾರಾಗಿ ಮಾಡು ಮಕ್ಕಳು ಇದು ಅಂದರೆ ಕಾಳಜಿ ನನ್ನ ಬಗ್ಗೆ ಎಲ್ಲ ತೊಗೊಳ್ತಾ ಇದ್ರು. ಅಂಥ ಒಬ್ಬ ಅದ್ಭುತವಾದ ನನ್ನ ಪ್ರಕಾರ ಕನ್ನಡದ ದೇವರು, ಅವರ ಹುಟ್ಟಿದಬ್ಬದಂದು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ಅವರಿಗೆ ನಾನು ಕೊಡ್ತಾ ಇರ್ತಕ್ಕಂತಹ ಒಂದು ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಅವ್ರ ಬರ್ಡೇ ದಿನ ಬಿಡುಗಡೆ ಆಗ್ತಾ ಇರೋದ್ರಿಂದ ಬಹಳ ಖುಷಿಯಿಂದ ಇಡೀ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಟೀಮ್ ನಾವು ಹೆಮ್ಮೆಯಿಂದ ಭಾವಿಸ್ತೀವಿ. ಹಾಗೇನೆ ನಾನು ಇವತ್ತು ತಮ್ಮೆಲ್ಲರ ಜೊತೆ ಇದು ಪ್ರೆಸ್ ಮೀಟ್ ಅಂತ ನಾನು ಕರೆದಿಲ್ಲ, ಎಲ್ಲರೂ ಒಂದು ಸೇರಿ ಒಂದು ಊಟ ಮಾಡೋಣ. ಯಾಕಂದ್ರೆ 3 ವರ್ಷ ಕಂಪ್ಲೀಟ್ ಆಗೋಯ್ತು ಕಬ್ಜಾನ, ನಾನು ಒಬ್ಬನೇ ಹೆಗಲ ಮೇಲೆ ಇಟ್ಕೊಂಡು ಇಲ್ಲಿವರೆಗೂ ಶೂಟ್ ಮಾಡಿಕೊಂಡು ಕೊರೋನಾ ಬಂತು, 2ನೇ ಸತಿ ಕೊರೋನಾ ಬಂತು, ಆಮೇಲೆ ರೆಟ್ರೋ ಸಿನಿಮಾ ಸೆಟ್ಗಳು ಹಾಕ್ಕೊಂಡು ಏನೆಲ್ಲ ಪ್ರೀತಿಯಿಂದ ಇದ್ದಿದ್ದರಿಂದ ಸಾಧ್ಯ ಆಗಿದೆ. ನೀವುಗಳು ಕೂಡ ಇಲ್ಲಿವರೆಗೂ ಕಬ್ಜಾ ಯಾವಾಗ ಅಂತ ಬರೀ ಕರ್ನಾಟಕ ಮಾತ್ರ ಅಲ್ಲದೆ ನಾನು ಏನು ಅನೌನ್ಸ್ ಮಾಡಿದೆ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಕಡೆಯೂ ಡಿಮ್ಯಾಂಡ್ ಬಂದು ಯಾವತ್ತು ಕಬ್ಜಾ ರಿಲೀಸ್ ಡೇಟ್ ಅಂತ ನನಗೆ ಎಲ್ಲ ಕಡೆ ಕ್ವಶನ್ ಕೇಳೋ ಥರ ಆಗಿದ್ದು ಅದಕ್ಕೆ ಸಪೋರ್ಟ್ ಮಾಡಿದ್ದು ನೀವುಗಳು. ನಿಮ್ಗಳ ಜೊತೆ ಒಂದು ಗೆಟ್ ಟುಗೆದರ್, ಒಂದು ಊಟ ಮಾಡೋಣ, ಏನಾಯಿತು ಅಂತೆಲ್ಲ ಪ್ರೀತಿಯಿಂದ ಹಂಚಿಕೊಂಡು ಮುಂದೆ ಏನೇನು ಮಾಡಬೇಕು ಅಂತಿದ್ದೀನಿ. ಇದು ನನ್ನ ಸಿನಿಮಾ ಅಂತಲ್ಲ, ಇದು ಒಂದು ಇಡೀ ಟೀಮ್ ಸೇರಿ ಮಾಡಿರೋ ಸಿನಿಮಾ. ಉಪೇಂದ್ರ ಸರ್ ಸಿನಿಮಾ, ಸುದೀಪ್ ಸರ್ ಒಂದು ಅದ್ಭುತವಾದ ಪಾತ್ರ ಮಾಡಿರೋ ಸಿನಿಮಾ, ಶ್ರೇಯಾ ಮೇಡಮ್ ಸಿನಿಮಾ, ಜೊತೆಗೆ ನನ್ನ ಟೀಮ್ ಮಂಜು ಇರ್ಬೋದು, ಎಲ್ಲ ಒಂದು ಸಾಕಷ್ಟು ಜನಗಳ ಎಫರ್ಟ್ ಇದೆ ಈ ಸಿನಿಮಾದಲ್ಲಿ, ಸಾಕಷ್ಟು ಜನಗಳ ಎಫರ್ಟ್ ಇರೋ ಸಿನಿಮಾ ಇದು, ನಿಮ್ಗಳು ಕೂಡ ಸಪೋರ್ಟ್ ಇರೋ ಸಿನಿಮಾ ಇದು. ನಾನು ಸಿಕ್ಕಾಗಿರಲಿಲ್ಲ, ಇವತ್ತು ಸಿಕ್ಕಿ ನೆಕ್ಸ್ಟ್ ಫರ್ದರ್ ಏನೇನು ಮಾಡ್ತಿದ್ದೀನಿ ಏನೇನು ಆಗಿದೆ ಅಂತ ಹೇಳ್ಕೊಂಡು ಅಂತ ಕರೆದಿದ್ದೆ. ಎಲ್ಲರ ಸಪೋರ್ಟಿಂದ ಕಬ್ಜಾ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ, ನಿಜವಾಗಲೂ ಕಬ್ಜಾ ಇವತ್ತಿನ ದಿನವರೆಗೂ ಕಬ್ಜಾ ಆಗಿದೆ. ಯಾಕೆ ಅಂತಂದರೆ ನಾನು ಫಸ್ಟ್ ಶುರು ಮಾಡಿದಾಗ ಸಾಕಷ್ಟು ಅದು ಎಲ್ರಿಗೂ ಇರುತ್ತೆ, ಅದು ಹೇಳೋ ಅವಶ್ಯಕತೆ ಅಲ್ಲ. ಹೌದಾ ಪ್ಯಾನ್ ಇಂಡಿಯಾನ, ಅವ್ರಿಗೆ ಇಷ್ಟಿದೆ ಬಿಸ್ನೆಸ್, ಅವ್ರಿಗೆ ಅಷ್ಟಿದೆ ಬಿಸ್ನೆಸ್, ಈ ಥರದ್ದೆಲ್ಲ ಸಾಕಷ್ಟು ಮಾತುಗಳು. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆ್ಯಸ್ ಎ ಡೈರೆಕ್ಟರ್ ಬಿಡಿ, ನಾನು ಆ್ಯಸ್ ಎ ಇನ್ವೆಸ್ಟರ್ ಆಗಿ ನನಗೆ ಸಾಕಷ್ಟು ಜನ ಹಾಗಂದಾಗ ನಾನು ಹೊರಟಿದ್ದು ಒಂದೇ ದಾರಿ, ನಮ್ಮ ಕನ್ನಡದ ನೆಲದಿಂದ ಒಂದು ದೊಡ್ಡ ಸಿನಿಮಾ ಬಂದಿದೆ ಅಂತಂದಾಗ, ಅದು ಒಂದು ಹೈವೇ ಮಾಡಿಕೊಟ್ಟಿದೆ ಅಂತಂದಾಗ, ಆ ಹೈವೇಯಲ್ಲಿ ನಾವೆಲ್ಲರೂ ನಡೀದೇ ಹೋದರೆ ಹೈವೇ ಮಾಡಿರೋರ್ಗೂ ಶ್ರೇ ನಾವು ಗೌರವ ಕೊಟ್ಟಂಗೆ ಆಗಲ್ಲ, ಮತ್ತು ನಾವು ಬಳಸ್ಕೊಳ್ಳದೆ ಹೋದರೆ ಖಂಡಿತ ತಪ್ಪಾಗುತ್ತೆ. ನಾನು ಯಾವಾಗಲೂ ನನ್ನ ಗುರಿ ಹೆಂಗೆ ಇಟ್ಕೊಳ್ತೀನಿ ಅಂತಂದರೆ, ಫಸ್ಟ್ ರ್ಯಾಂಕ್ ಬಂದು ಯಾರಾದರೂ ಬಂದರೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಕಷ್ಟಪಟ್ಟು ಓದ್ತೀನಿ, ಇದೇ ಸುಮ್ಮನೆ ಕೂತ್ಕೊಂಡು ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ಕೊಳ್ಳಲ್ಲ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.